ಕಮ್ಮಿ ಅಲ್ಲದಿಂದ ಬಸ್ ಇಲ್ಲ, ಇವಾಗ ಮೂರುವರೆ ಬಸ್ ಹೊರಟ್ರೆ ಈಗಲೇ ಒಂದೇ ಒಂದು ಬಸ್ ತುಂಬಾ ನೆಗ್ಲೆಕ್ಟ್ ಮಾಡ್ತದೆ. ಬರೋದು 10 ಗಂಟೆಗೆ, 10 ಗಂಟೆ 12 ಗಂಟೆ ಲಂಚ್ ಟೈಮ್, 2 ಅವರ್ 2 ಗಂಟೆ 3 ಗಂಟೆ ಲಂಚ್ ಟೈಮ್, ಅಲ್ಲಿಂದ 3:30 to 4 ಗಂಟೆವರೆಗೆ ಆಫೀಸ್ ಕ್ಲೋಸ್. ಬರೀ 4 ಅವರ್ ಡ್ಯೂಟಿ, ಬರೀ 4-6 ಅವರ್ ಡ್ಯೂಟಿ ಮಾಡೋದು ಇವರು. ಅದು ಪ್ರೈವೇಟ್ ತರ ಮಾಡೋದಾದ್ರೆ ಹೆಂಗ್ ಮಾಡ್ಬೇಕು ಇವರು? ಬರೀ 4 ಅವರ್ ಡ್ಯೂಟಿ ಮಾಡಕ್ ಇವ್ರು ಇಷ್ಟೊಂದು ಇದ್ ಮಾಡ್ಬಿಟ್ರ. ಇವರೆಲ್ಲ ಏಜಿಂದ ಬಂದವ್ರೆ, ಆಮೇಲೆ ಅಂತ ಬಂದವ್ರೆ, ಇವರೆಲ್ಲ ಅವ್ರು ನೋಡ ಗರ್ವಾಲ ಗೀಜು ಇದೆ, ಆಮೇಲೆ ಇವರೆಲ್ಲ ಇವ್ರು ಬಂದವ್ರೆ ಹೆಂಗಿರ್ಬೇಕು ಹೇಳಿ. ಯು ಹ್ಯಾವ್ ಗಿವನ್ ದ ಟೈಮ್ ಆಫ್ 10 o'clock, ನೌ ಇಟ್ ಇಸ್ 4 o'clock. ಇಟ್ ಟೇಕ್ಸ್ 6 hours ಟು ಫಿಕ್ಸ್ ಒನ್ ಸ್ಮಾಲ್ ಪ್ರಾಬ್ಲಮ್ ಲೈಕ್ ದಿಸ್. ಇಸ್ ಇಟ್ ಅ ಸ್ಮಾಲ್ ಪ್ರಾಬ್ಲಮ್ ಆರ್ ಬಿಗ್ ಪ್ರಾಬ್ಲಮ್? ಡು ಯು ಹ್ಯಾವ್ ಟು ಬಿಲ್ಡ್ ಅ ಬಿಲ್ಡಿಂಗ್? ಏನ್ ಕೇಳಿದ್ರು ಸಿಸ್ಟಮ್ ಸರಿಯಿಲ್ಲ, ಸಿಸ್ಟಮ್ ಅಪ್ಡೇಟ್ ಇಲ್ಲ, ಅದಿಲ್ಲ. ಗೌರ್ಮೆಂಟ್ ಅವ್ರೆ ಸಂಬಳ ಕಟ್ಟಕ್ ಹೋಗತ್ತೆ, ಅವ್ರಿಗೆ ಏನ್ ತೊಂದ್ರೆ ಇಲ್ಲ, ಅವ್ರದ್ದೇನು ಅವ್ರ ತಿಂಗಳ ತಿಂಗಳ ಸಂಬಳ ಅವ್ರ ಅಕೌಂಟ್ ಬೀಳತ್ತೆ. ಬೇರೆ ಅವ್ರ ಕೆಲಸ ಆದ್ರೆ ಏನು ಬಿಟ್ರೆ ಏನು ಅಂತ ಅವ್ರದ್ದೊಂದು ಇದು ಸರ್ ಪ್ರಾಬ್ಲಮ್ ಅವ್ರದ್ದು. ಇವಾಗ ಏನ್ರು ಓಪನ್ ಆಯ್ತು, ಏನ್ ಗೊತ್ತಾ, ಚೇರ್ ಬಂದು ಕೂತಿರ್ತಾರೆ ಮುಖ ಮುಖ ನೋಡೋದು. ಹೀಗೆ ಬೆಳಗ್ಗೆಯಿಂದ ಕಾದು ಬಸವಳಿದ ಪುರುಷರು, ಮಹಿಳೆಯರು, ವಯೋವೃದ್ಧರು, ಜೊತೆಗೆ ಪುಟ್ಟ ಮಕ್ಕಳು ಬೆಳಗ್ಗೆಯಿಂದ ಕಾದ್ರೂ ಸ್ಪಂದಿಸದ ಅಧಿಕಾರಿಗಳ ವಿರುದ್ಧ ಆಕ್ರೋಶ. ಬೆಳಗ್ಗೆಯಿಂದ ಸರ್ವರ್ ಡೌನ್ ಎಂಬ ಸಿದ್ಧ ಉತ್ತರದಿಂದ ಈಗ ಸರಿಯಾಗಬಹುದು, ಮತ್ತೆ ಸರಿಯಾಗಬಹುದು ಎಂದು ಕಾದು ಕುಪಿತರಾದ ಮಂದಿ. ಇದು ಮಡಿಕೇರಿಯಲ್ಲಿರೋ ಹಿರಿಯ ಉಪನೋಂದಣಾಧಿಕಾರಿಗಳ ಹಾಗೂ ವಿವಾಹ ನೋಂದಣಾಧಿಕಾರಿಗಳ ಕಚೇರಿಯಲ್ಲಿ ಕಂಡುಬಂದ ದೃಶ್ಯ. ಮಡಿಕೇರಿಯಲ್ಲಿರೋ ಹಿರಿಯ ಉಪನೋಂದಣಾಧಿಕಾರಿಗಳ ಹಾಗೂ ವಿವಾಹ ನೋಂದಣಾಧಿಕಾರಿಗಳ ಕಚೇರಿಗೆ ಕೆಲಸದ ನಿಮಿತ್ತ ದೂರದ ಹಮ್ಮಿಯಾಲದಿಂದ ಬೆಳಗ್ಗೆ ಸುಮಾರು 8 ಗಂಟೆಗೆ ಆಗಮಿಸಿದ ಜನರು ಸಂಜೆವರೆಗೂ ಕಾದ್ರೂ ಸರ್ವರ್ ಡೌನ್ನಿಂದಾಗಿ ಕೆಲಸವಾಗಲಿಲ್ಲ ಎನ್ನಲಾಗಿದೆ. ಇದರಿಂದ ಕೆರಳಿದ ಮಂದಿ ಅಧಿಕಾರಿಯ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ದೂರದ ಹಮ್ಮಿಯಾಲದಿಂದ ಬೆಳಗ್ಗೆ 8 ಗಂಟೆಗೆ ಬಂದಿದ್ದು 4 ಗಂಟೆಗೆ ಹಮ್ಮಿಯಾಲಕ್ಕೆ ತೆರಳುವ ಬಸ್ ಹೋಗಿದ್ದು ಊರಿಗೆ ತೆರಳುವುದು ಹೇಗೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರು. ಕಚೇರಿಯ ಅಧಿಕಾರಿ ಮತ್ತೊಬ್ಬರಿಗೆ ಇನ್ಚಾರ್ಜ್ ವಹಿಸಿ ತೆರಳಿದ್ದು ನಮಗೆ ಶುಕ್ರವಾರ ಬರಲು ತಿಳಿಸಿದ ಮೇರೆಗೆ ಬೆಳಗ್ಗೆಯಿಂದ ಬಂದು ಕಚೇರಿಯಲ್ಲಿ ಕಾದು ಕುಳಿತರು ಸರ್ವರ್ ಡೌನ್ ಎಂಬ ಸಬೂಬು ಹೇಳುತ್ತಿದ್ದಾರೆ ಎಂದು ಆರೋಪಿಸಿದ್ರಲ್ಲದೆ ಕಚೇರಿಯಲ್ಲಿ ಇನ್ಚಾರ್ಜ್ ಅಧಿಕಾರಿಯನ್ನ ತರಾಟೆಗೆ ಎತ್ತಿಕೊಂಡ್ರು. ಕಚೇರಿಯಲ್ಲಿ ಸಾರ್ವಜನಿಕರಿಗೆ ತೊಂದರೆಯಾಗ್ತಿದ್ದು ನೂತನ ಶಾಸಕರು ಈ ಬಗ್ಗೆ ಗಮನಹರಿಸಬೇಕೆಂಬ ಒತ್ತಾಯ ಕೇಳಿಬಂತು. ಅಲ್ಲದೆ ಈ ಕಚೇರಿಯಲ್ಲಿ ಸಿಸಿ ಕ್ಯಾಮೆರಾಗಳನ್ನ ತಿರುಗಿಸಿಡಲಾಗಿದೆ, ಅಲ್ಲದೆ ಡಿವಿಆರ್ ಇಲ್ಲವೆಂಬ ಬಗ್ಗೆ ಸ್ಥಳದಲ್ಲಿದ್ದವರು ಆರೋಪಿಸಿದರಲ್ಲದೆ ಈ ಬಗ್ಗೆ ಶಾಸಕರು ಕಚೇರಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸುವಂತೆ ಒತ್ತಾಯಿಸಿದ್ರು. ತುಂಬಾ ನೆಗ್ಲೆಕ್ಟ್ ಮಾಡ್ತಿದ್ದಾರೆ, ಅವ್ರಿಗೆ ನಿನ್ನೆ ಏನ್ ಮಾಡ್ಬೇಕು ಏನ್ ಮಾಡ್ಬೇಡ ಅಪ್ಡೇಟ್ ಮಾಡಿ ಹೋಗ್ಬೇಕಲ್ವಾ? ಒಬ್ಬ ಸಿಗ್ನೇಚರ್ ಬೆಳಿಗ್ಗೆ 7 ಗಂಟೆ ಬರೋದು 10 ಗಂಟೆಗೆ, 10 ಗಂಟೆ 12 ಗಂಟೆ ಲಂಚ್ ಟೈಮ್, 2 hours ಹೋಯ್ತಲ್ಲಿ ಬರೀ 2 ಗಂಟೆ 3 ಗಂಟೆ ಲಂಚ್ ಟೈಮ್, ಅಲ್ಲಿಂದ 3:30 to 4 ಗಂಟೆವರೆಗೆ ಆಫೀಸ್ ಕ್ಲೋಸ್. ಈಗ ಕಸ್ಟಮರ್ ಇವ್ರಿಗೆ ಏನ್ ಮಾಡ್ತಾರೆ, ಏನ್ ಡ್ಯೂಟಿ ಮಾಡ್ತಾರೆ ಇವರು? ಬೆಳಿಗ್ಗೆ ಒಬ್ಬರಿಗೊಂದು ಇದಾಗಿಲ್ಲ. ಇವತ್ತು ಒಬ್ರು ಬಂದು ಸರ್ ಬಂದು ಚಾರ್ಜ್ ತಗೊಂಡಾರ, ನಿನ್ನೆ ಮೇಡಮ್ ಅವ್ರು ರಜಾ ಹಾಕಿದ್ಮೇಲೆ ಅವ್ರಿಗೆ ಏನಾರು ಆಗ್ಬೇಕು ರೀತಿ ಮಾಡ್ಕೊಡ್ಬೇಕಲ್ವ ಅವರು? ಇಷ್ಟು ಬರೀ 4 hours ಡ್ಯೂಟಿ, ಬರೀ 4-6 hours ಡ್ಯೂಟಿ ಮಾಡೋದು ಇವರು. ಅದು ಪ್ರೈವೇಟ್ ತರ ಮಾಡೋದಾದ್ರೆ ಹೆಂಗ್ ಮಾಡ್ಬೇಕು ಇವರು? ಬರೀ 4 hours ಡ್ಯೂಟಿ ಮಾಡಕ್ಕೆ ಇವ್ರು ಇಷ್ಟೊಂದು ಇದ್ ಮಾಡ್ಬಿಟ್ರ, ಒಬ್ರಿಗೊಂದು ಕೆಲಸ ಆಗಲ್ಲ ಅಂತ ಮತ್ತೆ ಏನ್ ಸರ್ ಗೌರ್ಮೆಂಟ್ ಸರ್ವಿಸ್ ನಾವು ಮಾಡೋದು ನಾವಿಲ್ಲ? ಊಟ ಮಾಡ್ಯಾರ ಮಗನ ಇತ್ಕೊಂಡು ಆಮೇಲೆ ಬಂದವ್ರ ಇವ್ರು, ಆಮೇಲೆ ಹೋಗ್ಬೇಕು, ಆಮೇಲೆ ಮಗನ ಇತ್ಕೊಂಡು ಬಂದವ್ರ ಇವ್ರು, ಹೆಂಗ್ ಮಾಡ್ಬೇಕು? ಇವರೆಲ್ಲ ಏಜಿಂದ ಬಂದವ್ರೆ, ಆಮೇಲೆ ಬಂದವ್ರೆ, ಇವರೆಲ್ಲ ಅವ್ರು ನೋಡ ಗರ್ವಾಲ ಗೀಜು ಇದೆ, ಆಮೇಲೆ ಇವರೆಲ್ಲ ಇವ್ರು ಬಂದವ್ರೆ, ಹೆಂಗಿರ್ಬೇಕು ಹೇಳಿ? ಊಟ ಇಲ್ಲದೆ ನಿಂತೀವಿ ಬೆಳಿಗ್ಗೆ, 7 ಗಂಟೆ ಬಂದಿರೋದು.
given an appointment of 10 o'clock. Yes or no? Sir, you have given the time of 10 o'clock. Now it is 4 o'clock. It takes 6 hours to fix one small problem like this. Is it a small problem or a big problem? Do we have to build a building? No, sir. Then what are you saying? Sir, that you don't have competence enough to change a signature? No, for sir. 6 hours? No, sir. Our matter technical issues and bit or maadi last day, sir. It is your job to get it done, right? No, it is 6 hours late, my friend. ಕೊಡಗಲ್ಲಿ ಏನು ಗೊತ್ತಾ ಸರ್, ನಾವು ಸಮ್ಯ ಸರ್ಜನೆಯಿಂದ ಒತ್ತಡ ಮಾಡ್ತೀವಿ ಅಧಿಕಾರಿಗಳಿಗೆ, ಅವ್ರಿಗೆ ತುಂಬಾ ನಮ್ಮ ತೊಂದರೆ ಕೊಡ್ತಾರೆ. ಕುಗ್ಗು ಗ್ರಾಮ ಆಗಿಂದ ಅವ್ರಿಗೆ ಏನ್ ಗೊತ್ತಿಲ್ಲ, ಬರ್ತಾರೆ ಹೋಗ್ತಾರೆ ಕೇಳ್ತಾರೆ ಅಷ್ಟೇ. ಇವರು ಏನೋ ಇವ್ರು ಹೇಳ್ದಂಗ ಏನ್ ಕೇಳಿದ್ರು, ಸಿಸ್ಟಮ್ ಸರಿ ಇಲ್ಲ, ಸಿಸ್ಟಮ್ ಅಪ್ಡೇಟ್ ಇಲ್ಲ, ಅದಿಲ್ಲ ಇಲ್ಲರ ಬಸ್ ಚಾರ್ಜ್ ಏನ್ ಬಂದು ಟ್ಯಾಕ್ಸ್ ಏನೋ ಕೊಡ್ಬೇಕು ಸರ್. ಬೆಂಗಳೂರಿಂದ ಬಂದಿವಿ ಸರ್, ನಾವು ಬೆಂಗಳೂರಿಂದ ನಾಯಿನೆಲ್ಲ ನಾವು ಹೇಳಿದ್ರೆ ಬಾರಿ ಗೋವಿನ ನಾಯಿನೆಲ್ಲ ಮನೆ ಬೀಗಾಕಿ ಬಂದಿವಿ, ರಿಟರ್ನ್ ಬರ್ತೀನಿ ಹೇಳಿ ನಾಯಿನ ಬೀಗಾಕಿ ಬಂದಿವಿ ಮನೆಯಲ್ಲಿ. ಈಗ ಇವತ್ತು ಆಟಾದ್ರೆ ನಾವು ನಾಯಿ ಊಟ ಏನು ಕೊಡ್ಬೇಕು ಹೇಳಿ ಗೋರ್ಮೆಂಟ್ ಅವ್ರೆ ಸಂಬಳ ಕರೆಕ್ಟಾಗಿ ಹೋಗುತ್ತೆ, ಅವ್ರಿಗೆ ಏನ್ ತೊಂದ್ರೆ ಇಲ್ಲ. ಅವ್ರದ್ದೇನು ಅವ್ರ ತಿಂಗಳ ತಿಂಗಳ ಸಂಬಳ ಅವ್ರ ಅಕೌಂಟ್ಗೆ ಬೀಳುತ್ತೆ, ಬೇರೆಯವ್ರ ಕೆಲಸ ಆದ್ರೆ ಏನು ಬಿಟ್ರೆ ಏನು ಅಂತ ಅವ್ರದೊಂದು ಇದು ಸರ್ ಪ್ರಾಬ್ಲಮ್ ಅವ್ರದ್ದು ಅಷ್ಟೇ. ಅವ್ರದ್ದು ಏನಂದ್ರೆ ಅವ್ರ ಸಂಬಳ ನಿಗ್ಲಹಿಸಿ ನಮ್ಗೇನು, ನಾವು ಕೆಲಸ ಮಾಡಿದ್ರೇನು ಬಿಟ್ರೇನು, ನಮ್ ಸಂಬಳ ನಮ್ಮ ಅಕೌಂಟ್ ಬಂದು ಬೀಳುತ್ತೆ. ಯಾವ್ದು ಕೆಲಸ ಆದ್ರೆ ಬಿಟ್ರೇನು, ಅವ್ನು ಇನ್ನು ಸಾಯಿಲಿ ಬದುಕಲಿ, ಅವ್ರು ಯಾರು ನೋಡ್ತಾರೆ ನಮ್ಮ ಅಕೌಂಟಿಗೆ ಸಂಬಳ ಬೀಳುತ್ತೆ, ಸಾಯಿಲಿ ಬಿಡಿ ಅವ್ನು ನಮಗೇನು ಅನ್ನೋ ಮೂಮೆಂಟ್ ಇವ್ರದ್ದು. ನಾನು ಮೊನ್ನೆ ಬುಧವಾರ ಇಲ್ಲಿಗೆ ಬಂದಿದ್ದೆ, ಬುಧವಾರ 2:30 ಇಲ್ಲಿ ಬಂದೆ, ಮೇಡಮ್ ಇಲ್ಲೇ ಕೂತಿದ್ರು, ಸ್ವಲ್ಪ ಹೊತ್ತಿಗೆ ಫೋನ್ ಹಿಡ್ಕೊಂಡು ಅಲ್ಲಿ ಹೋದ್ರು, ಹೊರಗಡೆ ಹೋದ್ರು ರೂಮಿಗೆ, ಫೋನ್ ಹಿಡ್ಕೊಂಡು ಹೋದವರು ಮತ್ತೆ ಬಂದಿದ್ದು 3:45 ಇಲ್ಲಿಗೆ. ಮೂರು ಮುಕ್ಕಾಲು ಗಂಟೆಗೆ ಬಂದಿದ್ದು, ಇವರೊಂದು ನೆಗ್ಲಿಜೆನ್ಸ್ ಇರೋದು ನೆಗ್ಲೆಕ್ಟ್. ಯಾಕೆಂದ್ರೆ ಇಲ್ಲಿ ಬಂದಾಗ ನಮ್ಮ ಕೆಲಸಗಳಿಗೆ ಇಲ್ಲಿ ಸುಮಾರು ಜನ ಇದ್ರು ಇದೇ ತರ ಇಲ್ಲಿ, ತುಂಬಾ ಜನ ಬಂದಾಗ ಕೆಲಸ ಬೇರೆ ವೇಟ್ ಮಾಡಿಕೊಂಡು ತುಂಬಾ ಜನ ಇದ್ರು ಇಲ್ಲಿ. ಈ ತರ ಮಾಡಿದ್ರೆ ತುಂಬಾ ಕಷ್ಟ ಆಫೀಸ್ ಒಳಗಡೆ ಯಾರಾದ್ರೂ ಕೇಳೋರಿದ್ದಾರೆ, ಒಳ್ಳೆ ಒಬ್ರಾದ್ರೂ ಕೇಳೋ ಏನಾಯ್ತು ಸುಮ್ನೆ ಕುತ್ಕೊಂಡಿದ್ದಾರೆ ಅವರು. ನಾನೇನ್ ಮಾಡಿದ್ರೆ ಯಾರ್ಯಾರು ಹೇಳಿದ್ರು ನೀವ್ ಯಾಕೆ ನಿಂತಿದ್ರ ಅಲ್ಲಿ ಕೂತ್ಕೊಳ್ಳಿ ಅಂದ್ರು. ಎರಡು ಜನ ಯಾರೋ ಇದ್ರು ದೊಡ್ಡವರು, ಯಾರೋ ಬಂದು ಇಲ್ಲಿ ಕೂತ್ರು. ನಾನು ಅದಕ್ಕೆ ಅದ್ರ ಪ್ರಶ್ನೆ ಮಾಡಿದೆ, ಅವ್ರಿಬ್ರು ಇಲ್ಲಿ ಕೂತಿದಾರೆ, ಅವ್ರನ್ನ ಹೊರಗೆ ಕಳಿಸಿ ನಾನು ಅಲ್ಲಿ ಕೂತಿದ್ದೆ. ದೊಡ್ಡವರಿಗಾದ್ರೆ ಬೇಗ ಬೇಗ ಕಳಿಸ್ಬಿಟ್ಟೆ, ಅವ್ರಿಗೆ ಮಾಡಿ ಕೊಡ್ತಾರೆ ಕೂತ್ಕೊಳ್ಳಿ, ಬನ್ನಿ ಕೂತ್ಕೊಳ್ಳಿ. ದೊಡ್ಡವರಾದ್ರೆ ನಮ್ಮಂತ ಬಡವರು ನೋಡೋರಿಲ್ಲ, ಕೂತ್ಕೊಳ್ಳಿ ಇಲ್ಲ ಬೀಗ ಹಾಕೊಂಡು ಲಾಸ್ಟಿಗೆ. ಶಾಸಕರಿಗೆ ಮಂತ್ರಿಗಳವ್ರಿಗೆ ಹೇಳ್ತಾ ಇದ್ವಿ, ದಯವಿಟ್ಟು ಹೇಳ್ತೀವಿ, ನೀವು ಈ ಕಾಂಗ್ರೆಸ್ ಬಂದಿದ್ದೀರಾ, ನೀವು ಅಧಿಕಾರಕ್ಕೆ ಬಂದಿದ್ದೀರಾ, ಬಂದ್ಬಿಟ್ಟು ನಮ್ಗೆ ಏನು ಆಫೀಸಲ್ಲಿ ಏನು ಹೋಗುತ್ತೆ ಏನು ಹೋಗುತ್ತೆ ನೋಡ್ಬಿಟ್ಟು ಮಾತಾಡ್ಬಿಟ್ಟು ವಿಚಾರಿಸಿ ನೀವು. ಮಂತ್ರಿಗಳವರು ವಿಚಾರಿಸಿ ಸ್ವಲ್ಪ ಇಲ್ಲಿ ಬಂದ್ಬಿಟ್ಟು ಗವರ್ಮೆಂಟ್ ಏನ್ ಮಾಡೋ ಏನ್ ಮಾಡಲ್ಲ, ಆಫೀಸ್ ಅವ್ರು ಬಂದ್ಬಿಟ್ಟು ಇಲ್ಲಿ ಕುತ್ಕೊಂಡು. ಈ ಸಂದರ್ಭ ಸ್ಥಳಕ್ಕೆ ತೆರಳಿದ TV1 ಚಾನೆಲ್ ಸಮಸ್ಯೆಯ ಬಗ್ಗೆ ಮಡಿಕೇರಿ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಮಂತರ್ಗೌಡ ಹಾಗೂ ಜಿಲ್ಲಾಧಿಕಾರಿಗಳ ಗಮನ ಸೆಳೆಯಿತು. ಕೂಡಲೇ ಸ್ಪಂದಿಸಿದ ಶಾಸಕ ಡಾಕ್ಟರ್ ಮಂತರ್ಗೌಡ ಅವರು ಸಮಸ್ಯೆಯ ಕುರಿತು ಇಲಾಖೆಯ ಹಿರಿಯ ಅಧಿಕಾರಿಗಳ ಗಮನಕ್ಕೆ ತಂದ ಮೇರೆಗೆ ಕೂಡಲೇ ಸಮಸ್ಯೆ ಬಗೆಹರಿಯಿತು. ಹಮ್ಯಾಲ ಸೇರಿದಂತೆ ದೂರದಿಂದ ಬಂದು ಬೆಳಗ್ಗೆಯಿಂದ ಕಾದು ಬಸವಳಿದ ಮಂದಿ TV1 ಚಾನೆಲ್ನ ಪ್ರಯತ್ನದ ಫಲವಾಗಿ ಕೊನೆಗೂ ತಮ್ಮ ಕೆಲಸವಾದ ಬಗ್ಗೆ ಅಲ್ಲಿದ್ದವರಲ್ಲಿ ಸಂತೃಪ್ತಿಯ ಭಾವ ಕಂಡುಬಂತು. ಬೇರೆಯವರಿಗೆ ಇನ್ಚಾರ್ಜ್ ಕೊಟ್ಟು ಹೋಗಾರ, ಅವ್ರು ಸೈನ್ ಮಾಡೋಕೆ ಅಪ್ಡೇಟ್ ಆಗಿಲ್ಲ ಇಲ್ಲಿ. ಅವ್ರು ಮೇಡಮ್ ಅವ್ರು ಬಂದ್ರು ಅಪ್ಡೇಟ್ ಸೈನ್ ಮಾಡಿ ಅಪ್ಡೇಟ್ ಮಾಡಿ ಮಾಡ್ಕೊಡೋಬೇಕಾಯ್ತಿ ಇಲ್ಲಿ.
ಅವ್ರು ಏನ್ ಮಾಡಿಲ್ಲ ಏನಿಲ್ಲ, ಅವ್ರ ಪಾಡಿಗೆ ಅವ್ರು ಹೋಗ್ಬಿಟ್ರು. ಇಲ್ಲಿ ಬಂದು ಜನರ ಕಾದು ನೋಡ ಇವಾಗ ಆಗುತ್ತೆ ಅವಾಗ ಆಗುತ್ತೆ ಇವಾಗ ಆದ್ರೂ ಆ ಸೈನ್ ಅಲ್ಲಿ ಪೇ ಮಾಡ್ತೀನಿ ಇಲ್ಲಿ ಪೇ ಮಾಡ್ತೀನಿ ಸಿಸ್ಟಮ್ ಅಲ್ಲಿ ಬರುತ್ತೆ ಆ ಡೌನ್ ಈ ಡೌನ್ ಅಂತ ಇಷ್ಟೊತ್ತು ಕಾಯಿಸಿದ್ರು. ಇವಾಗ ಬಂದ್ಬಿಟ್ಟು ನೀವು ಬಿಡೋದವ್ರು ಬಂದ್ಮೇಲೆ ಎಮ್ ಎಲ್ ಎ ಸರ್ ಫೋನ್ ಹೋಯ್ತು, ಫೋನ್ ಹೋದ ತಕ್ಷಣ ಸಿಸ್ಟಮ್ ಓಪನ್ ಆಯ್ತು. ಹೆಂಗ್ ಓಪನ್ ಆಯ್ತು ಇವಾಗ, ಇವಾಗ ಓಪನ್ ಆಯ್ತು ಅಂತ ಹೇಳ್ಬಿಟ್ಟು ಕುತ್ಕೊಂಡವ್ರೆ. ಹಾಗಾದ್ರೆ ಅದೇ ಕೆಲಸ ಬೆಳಿಗ್ಗೆ ಮಾಡೋಯ್ತು ಅಲ್ಲಿ ಇವರು. ಅವರು ಲಂಚ ಕೇಳೋದಕ್ಕೂ ಇಷ್ಟೊಂದು ಆಟ ಆಡ್ತಿದ್ದಾರೆ ಸರ್. ನಾನು ನಿಜವಾಗಿ ಹೇಳ್ತಾ ಇದ್ದೀನಿ, ಲಂಚಗೋಸ್ಕರ ಈ ಸರ್ ಆಟ ಆಡ್ತಾ ಇದಾರೆ. ಅವ್ರು ಕೆಲಸ ಮಾಡೋದು ಕೂತ್ಕೊಂಡಿಲ್ಲ ಅಲ್ಲಿ, ಅವ್ರಿಗೆ ಏನು ಬರಬೇಕು ಕೂತ್ಕೊಂಡು ಸಂಬಳ ಬರಬೇಕು ಅವ್ರಿಗೆ.